ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣಿಸ್ ಕಿಚನ್ ಇವತ್ತಿನ ವಿಷಯದಲ್ಲಿ ಏನು ಮಾತಾಡೋದು ಮನೆ ಕೆಲಸ ಮಾತಾ ಮಾತಾಡೋಣ ಮನೆ ಕೆಲಸ ಮಾಡೋದು ನೋಡೋದು ಏನಾರ ಬೇಜ ಬೋರ್ ಆಗ್ತಾ ಇದೆಯಾ ಬೋರ್ ಮಾಡ್ಕೋಬೇಡಿ ಎದುರು ಎದುರುಗಡೆ ಕ್ಯಾಮ್ರಾ ಮುಂದೆ ಮುಖ ತೋರಿಸ್ಕೊಂಡು ಮಾತಾಡೋ ಬದಲು ಈ ರೀತಿ ಕೆಲಸ ಮಾಡ್ತಾ ಮಾಡ್ತಾ ಮಾತಾಡ್ತಾ ಇದ್ರೆ ನಿಮಗೂ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ನನಗೂ ಮಾತಾಡೋದು ಇನ್ನೂ ಮಾತಾಡ್ತಾನೇ ಇರಬೇಕು ಅನಿಸುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಚಾರದಲ್ಲಿ ಏನಪ್ಪ ಅಂತಂದರೆ ನಮ್ಮ ಮಕ್ಕಳು ಪ್ರೀತಿಗೇನಾದರೂ ನಿಮ್ಗೆ ನಿಮಗೇನಾದರೂ ಡೌಟ್ ಇದೆಯಾ ಅಕಸ್ಮಾತು ಹೆಣ್ಮಕ್ಳು ಪ್ರೀತಿಗೇನಾದರೂ ಬಿದ್ದಿದ್ದರೆ ಏನು ಮಾಡಬೇಕು ತಂದೆ ತಾಯಿ ಎಲ್ಲಗಿಂತ ಮುಖ್ಯವಾಗಿ ಪ್ರೀತಿ ಮಾಡೋ ಹೆಣ್ಮಕ್ಳಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ಅಂತಲೇ ತಿಳ್ಕೊಡಿ ಎಲ್ಲರಿಗೂ ನನ್ನ ರೋಹಿಣಿಸ್ ಕಿಚನ್ಗೆ ಸ್ವಾಗತ ಅಂದಾಗೆ ಸ್ನೇಹಿತ ನಾನು ವಿಡಿಯೋ ನೋಡ್ತಿರೋ ತಾಯಂದಿರಿಗೆ ಹೆಣ್ಮಕ್ಳಿಗೆ ಗಂಡುಮಕ್ಕಳಿಗೆ ಈ ವಿಚಾರ ಸೇರ್ಪಡುತ್ತೆ ಮೊದಲನೇದಾಗಿ ಸ್ನೇಹಿತರೆ ನೀವೇನಾದ್ರೂ ಲವ್ ಇದ್ದೀರಾ ಇಪ್ಪತ್ತೊಂದು ವರ್ಷ ತುಂಬೋದಕ್ಕೂ ಮುಂಚೆ ನಿಮ್ಮಲ್ಲಿ ಪ್ರೀತಿ ಹುಟ್ಟಿದೆಯಾ ಆಕೆಯೂ ಆತನು ಒಪ್ಕೊಂಡಿದ್ದಾರಾ ಮನೆಯಲ್ಲಿ ಹೇಳೋದಕ್ಕೆ ಭಯ ಆಗ್ತಾ ಇದೆಯಾ ಇದನ್ನೆಲ್ಲ ನಿಮ್ಮ ತಲೆ ಒಳಗಡೆ ಬರುತ್ತೆ ಪ್ರೀತಿ ಹುಟ್ಟಿದೆ ಪ್ರತಿಯೊಬ್ಬರು ಮನುಷ್ಯನಿಗೂ ಪ್ರೀತಿ ಅಂದರೂ ಖಂಡಿತ ಹಾಗೆ ಆಗುತ್ತೆ ಇದರಲ್ಲಿ ಖಂಡಿತ ಯಾವುದೇ ರೀತಿಯಾದ ಒಂದು ಭಾವ ಇಲ್ಲ ಪ್ರೀತಿಗೆ ಅದು ಜಾತಿ ಕುಲ ಏನೂ ನೋಡೋದಿಲ್ಲ ಮೇಲು ಕೀಳು ಅಂತ ಅಂಥರ ಇಲ್ಲ ಪ್ರೀತಿ ಅಂತೂ ಖಂಡಿತ ಹುಟ್ಟುತ್ತೆ ಪ್ರೀತಿ ಉಡೋದು ಉಡೋದು ತಪ್ಪಲ್ಲ ಆದರೆ ಪ್ರೀತಿ ಹುಟ್ಟ ಮೇಲೆ ಆ ಪ್ರೀತಿ ಯೋಗ್ಯವಾಗಿದೆಯಾ ಪ್ರೀತಿಸೋ ವಯಸ್ಸನಂದು ಪ್ರೀತಿ ಮಾಡಿದ ಮೇಲೆ ಮುಂದೆ ನಡೆಸ್ತಕ್ಕಂತಹ ಜೀವನಕ್ಕೆ ನನಗೆ ಉಪಯುಕ್ತವಾಗಿದೆ ಈ ಪ್ರೀತಿ ಪ್ರೀತಿ ಮಾಡೋ ಮನುಷ್ಯ ನನ್ನನ್ನು ಪ್ರೀತಿಸ್ತಾನ ಪ್ರೀತಿ ಮಾಡೋ ಹೆಣ್ಣುಮಗಳು ಮಗಳು ನನ್ನನ್ನು ಪ್ರೀತಿಸ್ಥಳ ನನ್ನ ಕಷ್ಟ ಸುಖವನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಜೊತೆ ಸಂಗಾತಿಯಾಗಿ ಇಬ್ಬರು ಹೆಜ್ಜೆ ಹಾಕ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಯಾಕೆಂದರೆ ಚಿಕ್ಕ ಪುಟ್ಟ ವಯಸ್ಸಾದ್ರಿಂದ ತುಂಬ ಆತರ ಜಾಸ್ತಿ ಕನಸುಗಳು ಜಾಸ್ತಿ ಎಲ್ಲನ್ನು ಎದುರಿಸ್ತೀವಿ ಅನ್ನೋ ಒಂದು ಬಂಡ ಧೈರ್ಯ ಇರುತ್ತೆ ಆ ಬಂಡ ಧೈರ್ಯ ಮಂಡು ಧೈರ್ಯ ಎಷ್ಟು ದಿನ ತನಕ ಒಂದು ಒಡೆತ ಕಷ್ಟ ಅನ್ನೋ ಒಂದು ಒಡೆತ ನೋವು ಅಂತ ಅನ್ನೋದು ಆಮೇಲೆ ಒಂದು ಇಬ್ಬರಲ್ಲೂ ಒಂದು ಮಾತು ಕೆಲವೊಂದು ಮಾತು ಕತೆಗಳು ಬಂದಾಗ ಆ ಕೆಲವೊಂದು ಮಾತುಕತೆಗಳಿಂದಲೇ ಆ ಒಂದು ಬಂಡ ಧೈರ್ಯ ದೂರ ಆಗ್ಬಿಟ್ಟು ಕೊನೆಯ ಲಾಸ್ಟಿಗೆ ಪ್ರಾಣವನ್ನೇ ಕಳ್ಕೊಳ್ಳೋವಂಥ ಪರಿಸ್ಥಿತಿ ಬಂದ್ಬಿಡ್ತಾರೆ ಎಲ್ಲರೂ ಅದಕ್ಕೆ ನಾನು ಹೇಳ್ತಾ ಇರೋದು ನಿಮ್ಮ ಮನಸ್ಸಲ್ಲಿ ನಿಮ್ಮ ಪ್ರೀತಿ ಮಾಡಬೇಕು ಒಂದು ಹೆಣ್ಮಗಳನ್ನ ಪ್ರೀತಿ ಮಾಡಬೇಕು ಒಬ್ಬ ಗಂಡು ಮಗನ ಪ್ರೀತಿ ಮಾಡಬೇಕು ಅನ್ನೋದಾಗ ನಿಮ್ಮ ವಯಸ್ಸನ್ನು ನೀವು ನೀವೇನು ಓದ್ತಿದ್ದೀರಾ ಅಂತ ನೋಡ್ಕೊಳ್ಳಿ ಮೊದಲನೇದಾಗಿ ನಮ್ಮ ಎಜುಕೇಷನ್ ನನ್ನ ಎಜುಕೇಷನನ್ನು ನಾನು ಪ್ರೀತಿ ಮಾಡಿದ್ಮೇಲೆ ನನ್ನನ್ನು ನಾನು ಹುಟ್ಟಿಸ್ಕೊಂಡು ಊಟ ಮಾಡಬೇಕು ನನ್ನ ದಾರಿ ನಾನು ಹೋಗಬೇಕು ಇನ್ನೊಬ್ಬರಿಗೆ ನಾನು ಯಾವುದಕ್ಕೂ ತೊಂದರೆ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಗಂಡು ಹೆಣ್ಣು ಇಬ್ಬರು ಯೋಚನೆ ಮಾಡಬೇಕು ಆತ ಆಕೆ ಗೆಳೋಕ್ಕೂ ಮುಂಚೆ ಈಕೆ ಆತನಿಗೆ ಹೇಳೋದಕ್ಕೂ ಮುಂಚೆನೇ ಈ ತೀರ್ಮಾನ ಮಾಡ್ಕೋಬೇಕು ನೀವು ಆ ಎಜುಕೇಷನನ್ನೆಲ್ಲ ದಾಟಿ ಲೈಫಲ್ಲಿ ಒಂದು ಆಗು ಹೋಗುಗಳನ್ನ ಜೀವನದಲ್ಲಿ ತಿಳ್ಕೊಳ್ಳೋ ತನಕ ಒಂದು ಇಪ್ಪತ್ತೊಂದು ವರ್ಷ ಅಂತ ಆಗಿರುತ್ತೆ ಆವಾಗ ನೀವು ಯೋಚನೆ ಮಾಡ್ತೀರಾ ನಾನು ಹಿಂದೆ ಪ್ರೀತಿಸ್ತಾ ಇದ್ನಲ್ಲ ಅವನನ್ನು ಪ್ರೀತಿಸೋದಕ್ಕೆ ಯೋಗ್ಯವಾಗಿದಾನ ಆಕೆ ಯೋಗ್ಯವಾಗಿದ್ದಾಳ ಅವಳ ಅವಶ್ಯಕತೆ ನನಗಿದೆಯಾ ಇಲ್ವಾ ಅಂತ ನೀವು ಆಗ ಯೋಚನೆ ಮಾಡ್ತಿದ್ದೀರ ಆ ಯೋಚನೆ ಮಾಡಿದಾಗ ಅನಿಸುತ್ತೆ ಅದರ ಅವಶ್ಯಕತೆ ನನಗಿಲ್ಲ ನನ್ನ ಜೀವನದಲ್ಲಿ ಇನ್ನೂ ನಾನು ಸಾಧನೆ ಮಾಡಬೇಕಾಗಿರೋ ತುಂಬ ಇದೆ ಅಂತ ನೀವು ಯೋಚನೆ ಮಾಡ್ತಿದ್ದೀರ ಒಂದು ಪಕ್ಷ ನೀವೇನಾದ್ರೂ ವಯಸ್ಸಿಗಿಂತ ಮುಂಚಿತವಾಗಿ ನೀವು ಪ್ರೀತಿ ಬಿದ್ದದ್ದೇ ಆದರೆ ಒಂದು ಮನೆಯಲ್ಲೂ ಒಪ್ಪಲ್ಲ ಮತ್ತೊಂದು ಆತರ ಸ್ವಭಾವ ಇಬ್ಬರಲ್ಲೂ ಆ ಒಂದು ಭಾವನೆಗಳೇನಿರುತ್ತೆ ದೇಹದ್ದಾಗಿರ್ಬೋದು ಮನಸ್ಸಾಗಿರ್ಬೋದು ಆ ಕಾವು ಇಳಿಯೋ ತನಕ ಅಷ್ಟೇ ಅರ್ಥ ಆಯ್ತಾ ಹೇಳ್ತಾ ಇದ್ದೀನಿ ಆ ಒಂದು ಸಂಬಂಧದ ಒಂದು ಅಟ್ರಾಕ್ಷನ್ ಏನೇ ಅದು ಇಳಿಯೋ ತನಕ ಆಮೇಲೆ ಇಬ್ಬರು ನೀನೊಂದು ತೀರ ನಾನೊಂದು ತೀರ ಅಂತ ಆಗ್ಬಿಡ್ಬೇಕಾಗುತ್ತೆ ಪ್ರೀತಿ ಮಾಡೋದಕ್ಕೆ ಇಬ್ಬರು ಒಪ್ಕೊಂಡಿದ್ದೀರಾ ತೀರ್ಮಾನ ನಿಮ್ಮ ನಿಮ್ಮ ಒಪಿಯನನ್ ಒಪಿನಿಯನ್ನ ನೀವು ತಿಳಿಸಿ ಆಕೆ ಏನು ಕೇಳ್ತಾಳೋ ಆಕೆಗೆ ಸರಿಯಾದ ಉತ್ತರವನ್ನು ಸತ್ಯದ ಉತ್ತರವನ್ನು ನೀವು ಕೊಡಿ ಈ ಈತ ಏನು ಕೇಳ್ತಾನೋ ಅದನ್ನು ಈಕೆಯೂ ಸಹ ಸತ್ಯವಾದ ಉತ್ತರನ ಈಕೆಯೂ ಕೊಡಬೇಕು ಆತನೂ ಕೊಡಬೇಕು ಹಿಂದೆ ಒಂದು ಮುಂದೆ ಒಂದು ನಾಟಕದ ವ್ಯವಹಾರಗಳು ನಾಟಕದ ಮಾತುಗಳು ಅವನನ್ನು ಮೆಚ್ಚಿಸೋಕ್ಕೋಸ್ಕರ ಸುಳ್ಳು ಹೇಳೋದು ಈಕೆಯನ್ನು ಮೆಚ್ಚಿಸೋಕ್ಕೋಸ್ಕರ ಸುಳ್ಳು ಹೇಳೋದು ಮಾಡಿದಾಗ ಏನಾಗುತ್ತೆ ಜೀವನ ಹಾಳಾಗುತ್ತೆ ಹಾಳಾಗೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಮದುವೆ ಆದಮೇಲೆ ಮದುವೆಗೂ ಮುಂಚೆ ನೀನು ಈ ಥರ ಎಲ್ಲ ಹೇಳಿದೆ ನೀನು ಈ ಥರ ಇದ್ದೆ ಮದುವೆ ಆದಮೇಲೆ ಬದಲಾದೆ ಅಂತ ಎಷ್ಟೋ ಜನ ಗಂಡ ಹೆಂಡ್ತಿರು ಲವರ್ಸ್ಗಳು ಮಾತಾಡಿದ್ದು ಉಂಟು ಡೈವರ್ಸ್ ತಗೊಂಡದ್ದು ಉಂಟು ಪ್ರೀತಿಯಿಂದ ದೂರ ಆಗಿದ್ದು ಉಂಟು ಯಾಕೆ ಹೇಳಿ ಇದೇ ಕಾರಣಕ್ಕೆ ಜೀವನದಲ್ಲಿ ಸುಳ್ಳುಗಳು ಪ್ರೀತಿ ಮಾಡುವಾಗ ನಿಮ್ಮ ನಿಮ್ಮೇ ಸುಳ್ಳು ಹೇಳ್ಕೊಂಡಿರ್ತೀರ ಯಾವುದೇ ಕಾರಣಕ್ಕೂ ಆ ಸುಳ್ಳುಗಳನ್ನು ಹೇಳೋದುಕ್ಕೋಗ್ಬಿಡಿ ನೀವೇನು ಸತ್ಯ ಜೀವನದಲ್ಲಿ ನೀವೇನಿದೆಯೋ ನೇರ ನಡೆ ನೇರ ನುಡಿ ನಿಮ್ಮ ಲೈಫಲ್ಲಿ ನೀವು ಹೇಗಿದ್ದೀರೋ ಅದನ್ನು ನೀವು ಆಕೆ ಆಕೆ ಹತ್ರ ಹೇಳಬೇಕು ಆತನ ಹೇಳಬೇಕು ನಾನು ಇದೇ ಥರನೇ ಇರೋದು ನನ್ನ ಜೀವನ ಇದೇ ಥರನೇ ಇರೋದು ನನ್ನ ನಡೆ ನುಡಿ ಇದೇ ಥರನೇ ಇರೋದು ನನ್ನ ಸಂಸಾರ ನನ್ನ ಕುಟುಂಬ ಇದೇ ಥರನೇ ಇರೋದು ನನ್ನ ಸ್ವಭಾವಗಳು ಹೀಗೆ ಇರೋದು ನನ್ನ ದುರಾಭ್ಯಾಸಗಳು ಒಳ್ಳೆಯ ಅಭ್ಯಾಸಗಳು ಹೀಗೆ ಇರೋದು ಅಂತ ಒಪ್ಕೋಬೇಕು ನೀವು ಒಪ್ಕೊಂಡಾಗ ಮಾತ್ರ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನೋದು ಸಕ್ಸಸ್ ಕಾಣಕ್ಕಾಗೋದು ಹಾಗೆ ನಿಮ್ಮ ವಯಸ್ಸಿಗಿಂತ ಮುಂಚಿತವಾಗಿ ನೀವೇನಾದರೂ ಪ್ರೀತಿ ಮಾಡದ್ದೇ ಆದಲ್ಲಿ ನಿಮ್ಮ ವಯಸ್ಸಿಗಿಂತ ಮುಂಚಿತವಾಗಿ ಪ್ರೀತಿ ಮಾಡದ್ದೇ ಆದಲ್ಲಿ ಮನೆ ಬಗ್ಗೆ ಯೋಚನೆ ಮಾಡಿ ನೀವು ಹಿಂದೆ ಮುಂದೆ ಅಕ್ಕ ತಂಗಿಯರಿದ್ದರ ಅಣ್ಣ ತಮ್ಮಂದಿರಿದ್ದಾರೆ ನಾನು ಪ್ರೀತಿ ಮಾಡಿದಾಗ ಮುಂದೆ ಏನೇನು ಕಷ್ಟಗಳನ್ನು ಅನುಭವಿಸ್ಬೇಕು ಈ ವಯಸ್ಸಿಗೆ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಒಂದು ಮಗು ಎತ್ಕೊಂಡ್ರೆ ನಿಮ್ಮ ಎಜುಕೇಷನ್ ಏನಾಗಬೇಡ ಮುಂದಿನ ಭವಿಷ್ಯಕ್ಕೆ ಎಷ್ಟು ಅಡ್ಡಿ ಅಡೆತಡೆಗಳು ಆಗಬೇಡ ಪ್ರೀತಿ ಅನ್ನೋ ಒಂದು ಅಕ್ಷರ ಎರಡು ಅಕ್ಷರಗಳು ಇದೆಯಲ್ಲ ಆ ಒಂದು ಸ್ವಲ್ಪ ದಿನಗಳು ಕಳೆದ ಮೇಲೆ ಅದೇ ಪ್ರೀತಿ ನೀವು ಉಳ್ಕೋಬೇಕು ಅದೇ ಪ್ರೀತಿ ಕೊನೆಯವರೆಗೂ ಇರಬೇಕು ಅಂದರೆ ನಿಮ್ಮಲ್ಲೇ ನೀವು ಕೆಲವೊಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೋಬೇಕಾಗುತ್ತೆ ಏನಪ್ಪ ಅಂದರೆ ನನ್ನ ವಯಸ್ಸು ಇಪ್ಪತ್ತೊಂದು ದಾಟೋ ತನಕ ಹೆಣ್ಣು ಮಗಳೇ ಆಗಲಿ ಗಂಡು ಮಗನೇ ಆಗಲಿ ಇಪ್ಪತ್ತೊಂದು ದಾಟೋ ತನಕ ನಾನು ಡಿಗ್ರಿ ತಗೊಳ್ಳೋ ತನಕ ಡಿಗ್ರಿ ಮಾಡಿ ಮಾಡೋ ತನಕ ನಾನು ನೀನು ಇಬ್ಬರು ಪ್ರೀತಿ ಮಾಡ್ತಾನೆ ಇರೋಣ ಯಾವುದೇ ಕಾರಣಕ್ಕೂ ನಾವು ಮನೆ ಬಿಟ್ಟು ಮದುವೆ ಮಾಡ್ಕೊಳ್ಳೋದೇ ಆಗಲಿ ನ ಯಾವುದೇ ಕಾರಣಕ್ಕೂ ನಮ್ಮ ಹೋಗ್ತಿರೋ ದಾರಿನ ತಪ್ಪು ದಾರಿ ಈ ಉದಾಹರಣೆಗೆ ಪ್ರೀತಿ ಅಂತ ತಕ್ಷಣ ಬೆಡ್ ಶೇರ್ ಮಾಡ್ಕೊಳ್ಳೋದು ಅದೇನೆ ಅದೇ ಬಂದ್ಬಿಟ್ಟಿರೋದು ಇವತ್ತೊಂದು ದಿವಸದಲ್ಲಿ ಆ ತಪ್ಪನ್ನು ನಾನು ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಒಂದು ಪಕ್ಷ ನೀವು ಈ ತಪ್ಪನ್ನು ಮಾಡದೆ ಹೋದಲ್ಲಿ ಮುಂದೆ ನೀವು ಎಜುಕೇಷನ್ ಮಾಡ್ತೀರಾ ಡಿಗ್ರಿ ಆಗುತ್ತೆ ಡಿಗ್ರಿ ಆದಾಗ ನಿಮ್ಮಿಬ್ಬರಲ್ಲೂ ಸಹ ಬೇಡ ನಿಮ್ಮ ಮನೆಯಲ್ಲಿ ಇಷ್ಟಪಟ್ಟವ್ರು ನೀನು ಮದುವೆ ಆಗು ನನ್ನ ಮನೆಯಲ್ಲಿ ಇಷ್ಟಪಟ್ಟವ್ರು ನಾನು ಮದುವೆ ಆಗ್ತೀನಿ ಅನ್ನೋ ಸಂದರ್ಭಗಳು ಬಂದಾಗ ನಿಮ್ಮಿಬ್ಬರ ಮನಸ್ಸಿನಲ್ಲೂ ಯಾವುದೇ ಒಂದು ಕಪ್ಪು ಚುಕ್ಕೆನೂ ಇಲ್ಲದೆ ಯಾವುದೇ ಕಲ್ಮಶ ಇಲ್ಲದೆ ಪ್ರೀತಿ ಅದಾಗಿದ್ದರೆ ಇಬ್ಬರು ಮನಸ್ಫೂರ್ತಿಯಾಗಿ ಒಪ್ಕೊಳ್ತೀರ ಆಯಿತು ಕಣೆ ನನ್ನಿಂದನೂ ಏನೂ ತಪ್ಪಾಗಿಲ್ಲ ನಿನ್ನಿಂದನೂ ಏನೂ ತಪ್ಪಾಗಿಲ್ಲ ಆಯಿತು ನೀನು ಮದುವೆ ಮಾಡ್ಕೋ ಅಂತ ಅದೇ ನೀವು ತಪ್ಪು ಮಾಡಿದರೆ ಆದರೆ ಅವನು ವಾದ ಮಾಡ್ತಾನೆ ಏನಂತ ವಾದ ಮಾಡ್ತಾನೆ ಗೊತ್ತಾ ನನ್ನ ಜೊತೆ ಇರಬೇಕಾದ್ರೆ ಇನ್ನು ಖುಷಿಯಿಂದಿದ್ದೆ ಈಗ ಇನ್ನೊಬ್ಬನ ಮದುವೆ ಮಾಡ್ಕೋತಿದ್ಯಾ ಆಕೆಯೂ ಅದೇ ಮಾತು ಹೇಳ್ತಾಳೆ ಆಯಿತಾ ಲಾಸ್ಟಿಗೆ ನೀವಿಬ್ಬರು ಬೇರೆ ಬೇರೆಯನ್ನು ಈ ವಿರುದ್ಧವಾಗಿ ಮದುವೆ ಮಾಡ್ಕೊಳ್ತೀರಾ ಅಂತಲೇ ಇಟ್ಕೊಳ್ಳಿ ನಿಮ್ಮ ಗಂಡನಿಗೆ ನಿಮ್ಮ ಅತ್ತೆ ಮಾವನಿಗೆ ಅಥವಾ ನಿಮ್ಮ ತಂದೆ ತಾಯಿಗೆ ಆತ ಆಕೆ ಹೇಳಲ್ಲ ಅಂತ ಏನು ಗ್ಯಾರಂಟಿ ಈತ ನನ್ನ ಜೊತೆಗೆ ದೇಹ ಸಂಬಂಧ ಈಕೆ ನನ್ನ ಜೊತೆ ದೇಹ ಸಂಬಂಧ ಇಟ್ಕೊಂಡಿದ್ಲು ಅಂತ ಹೇಳಲ್ಲ ಅಂತ ಏನು ಗ್ಯಾರಂಟಿ ನಿಮ್ಮ ಜೀವನಕ್ಕೆ ನೀವೇ ಮುಳ್ಳಾಗ್ತೀರಾ ಹಾಗಾಗಿ ಪ್ರೀತಿ ಮಾಡೋದಕ್ಕೂ ಮುಂಚೆ ಕೆಲವೊಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತೀರ್ಮಾನಗಳನ್ನು ನೀವು ಖಂಡಿತವಾಗಲೂ ಮಾಡಬೇಕು ಸ್ನೇಹಿತರೆ ಇವತ್ತು ದಿವಸದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಒಂದು ಹಕ್ಕಿದೆ ಏನಂತ ಪ್ರತ್ ಸ್ವ ಏನೋ ಎಲ್ಲರಿಗೂ ಫ್ರೀಡಮ್ ಇದೆ ಫ್ರೀಡಮ್ ಅಂತ ಅನ್ನೋದು ಬಿಟ್ಟ ತಕ್ಷಣವೇ ಸ್ವತಂತ್ರ ಬಿಟ್ಟು ಸ್ವತಂತ್ರವಾಗಿದ್ದೀವಿ ನಾವು ಅಂದ ತಕ್ಷಣವೇ ನಾವು ಈ ನಾವು ಓಡಾಡೋದಲ್ಲ ನಮ್ಮ ಮನಸ್ಸಿಗೆ ನಾವು ಕಡಿವಾಣ ಹಾಕೊಂಡಾಗ ಮಾತ್ರ ನಾವು ಬದುಕೋಕ್ಕಾಗೋದು ನನ್ನಪ್ಪ ನನ್ನಮ್ಮ ನನ್ನ ಬದುಕು ನನ್ನನ್ನು ನಂಬಿ ಬಂದಿರೋನ್ನ ಬದುಕು ನನ್ನ ನಂಬಿ ಬಂದಿರೋಳು ಬದುಕು ಚೆನ್ನಾಗಿರಬೇಕು ನಾನು ಇವತ್ತು ದಿವ್ಸದಲ್ಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡ್ರೆ ನನ್ನ ಎಜುಕೇಷನ್ ನಿಂತ್ಕೊಂಡ್ರೆ ನನ್ನ ನಾನು ಮದುವೆ ಆದಾಗ ನಾನು ಪ್ರೀತಿ ಮಾಡಿದಾಗ ಇನ್ನೊಬ್ಬರ ಕೈಯಲ್ಲಿ ಬೆರಳು ಮಾಡಿ ನಾವು ತೋರಿಸ್ಕೋಬಾರ್ದು ಇನ್ನೊಬ್ಬರನ್ನ ನಾನು ಕಲ್ನಿಸ್ಕೋಬಾರ್ದು ಅನ್ನೋದು ಏನಾದರೂ ನಿಮ್ಮಲ್ಲಿದ್ದರೆ ಈ ಕೆಲವೊಂದು ತಪ್ಪುಗಳನ್ನು ಮಾಡಲ್ಲ ಈ ತಪ್ಪುಗಳನ್ನ ತೀರ್ಮಾನಗಳು ತಗೊಳ್ಳಲ್ಲ ನೀವು ಎಜುಕೇಷನ್ ಮೇಲೆ ನಿನ್ನ ತಂದೆ ತಾಯಿ ನಿಮ್ಮ ಅಕ್ಕ ತಂಗಿರು ನಿಮ್ಮ ಬಂಧು ಬಳಗ ನೀವು ಪ್ರೀತಿಸಿದ ಹುಡುಗಿ ನೀವು ಪ್ರೀತಿಸಿರೋ ಹುಡುಗನ್ನ ನೀವು ಒಂದು ತುತ್ತು ಅನ್ನ ಹಾಕಿ ಅಂತ ಕೆಪಾಸಿಟಿ ನಿಮ್ಗೆ ಬಂದಿರತ್ತೆ ಅವಾಗ ಅಪ್ಪ ಅಮ್ಮನ ಎದುರು ಹಾಕೊಂಡು ಹೋದ್ರೂ ಸಹ ನಾಲ್ಕು ದಿನ ಆದಮೇಲೆ ಅಪ್ಪ ಅಮ್ಮ ಕರೆಸ್ಕೊಳ್ತಾರೆ ಮಕ್ಕಳು ಕಾಲ್ ಮೇಲೆ ಕಾಲು ನಿಂತವೇ ಕಣ ಪ್ರೀತಿ ಮಾಡಿದೋ ಅಷ್ಟು ವರ್ಷ ಕಾದಿದ್ದೋ ಪಪ್ಪಾ ನಮ್ಗೆ ಅವ್ರಿಗೊಬ್ಬರು ಕಾಯ್ಕೊಂಡಿದ್ದೋ ಏನೋ ಮದುವೆ ಮಾಡ್ಕೊಂಡೋದೋ ಬಾರವ ಆದದ್ದು ಆಗೋಯ್ತು ಅಥ್ವಾ ಏನು ಮಾಡೋಕ್ಕದ್ದು ಅಂತ ಸೇರ್ಸ್ಕೊತಾರೆ ಅದೇ ನೀವು ಇಪ್ಪತ್ತೊಂದು ವರ್ಷ ತುಂಬೋದಕ್ಕೂ ಮುಂಚೆ ಎಜುಕೇಷನು ಇಲ್ಲೇ ಏನೂ ಇಲ್ಲದೆ ಮದುವೆ ಮಾಡಿಕೊಂಡ್ಲು ಒಂದು ಓಟ್ಲು ಸಪ್ಲೈಯರ್ ಆಗೋ ಮತ್ತೊಂದು ಕೆಲಸನೋ ಒಂದು ಗ್ಯಾರೇಜಲ್ಲೋ ಮತ್ತೊಂದು ಮಗದೊಂದು ಕೆಲಸ ಅಲ್ಲ ಅಂತ ನಾನು ಅದನ್ನು ಯಾಳಿಸ್ತಾ ಇಲ್ಲ ನೀವು ಉನ್ನತವಾಗಿ ನಮಗೊಂದು ಗೌರವ ಬರಬೇಕು ಅಂದರೆ ಕೆಲವೊಂದು ನಿರ್ಧಾರಗಳನ್ನು ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೀವು ಬೆಳೆದಿರೋ ವಾತಾವರಣಕ್ಕೂ ನೀವು ಪ್ರೀತಿ ಮಾಡಿ ಹೋಗಿ ಕೆಲಸ ಮಾಡೋ ವಾತಾವರಣಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿ ಕೆಲಸನ ಮೇಲರಿಮೆ ಕೀಳರಿಮೆ ನಾನು ಎಣಿಸ್ತಾ ಇಲ್ಲ ಆಯಿತಾ ನೀವು ಯಾವುದೋ ಒಂದು ಕೆಲಸ ಸೇರಿಕೊಂಡು ನಿಮ್ಮ ಬಿ ನಿಮ್ಮಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಬಂದು ನೀವು ದೂರ ಆಗಿ ನಿಮ್ಮ ಮನಸ್ಸು ಅವನ ಮನಸ್ಸು ವಿಚಿತ್ರ ಆಗ್ಬಿಡುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ಪ್ರೀತಿ ಮಾಡೋದಕ್ಕೂ ಮುಂಚೆ ಕಡಿವಾಣ ಹಾಕೊಳ್ಳಿ ನಿಮ್ಮನ್ನು ನೀವು ನಾನು ಹೀಗೆ ಬದುಕಬೇಕು ಹೀಗೆ ಬಾಳಬೇಕು ನೀನು ಹೀಗೆ ಇರು ಹಾಗೆ ಇರು ಅಂತ ನೀವು ನಿಮ್ಮನ್ನು ನೀವು ಸುತ್ತ ನಿಮ್ಮ ಸುತ್ತಲೇ ನೀವು ಒಂದು ಸರ್ಕಲ್ ರೀತಿ ಬೇಲಿ ಹಾಕ್ಕೊಂಡು ಬದುಕಬೇಕು ಬೇಲಿ ಹಾಕ್ಕೊಂಡು ಬದುಕಲಿಲ್ಲ ಅಂದರೆ ಜೀವನ ಕಷ್ಟ ಜೀವನದಲ್ಲಿ ಏನಿದೆ ರೀ ಆಗದೇ ಇರೋ ಕೆಲಸ ಯಾವುದಿದೆ ಪ್ರೀತಿ ಅಂದ ತಕ್ಷಣನೇ ಒಂದು ಒಂದು ರೂಮ್ ಮಾಡಿಕೊಂಡು ಮಲ್ಕೊಂಬಿಟ್ರೆ ಪ್ರೀತಿ ಆಗೋಯ್ತಾ ಆಯ್ತಾ ಬೆಡ್ ಶೇರ್ ಮಾಡ್ಕೊಂಬಿಟ್ರೆ ಪ್ರೀತಿ ಆಗೋಯ್ತಾ ಮಗು ಮಾಡ್ಕೊಂಡ್ರೆ ಪ್ರೀತಿ ಆಗೋಯ್ತಾ ಓಡೋ ಮದುವೆ ಮಾಡ್ಕೊಂಬಿಟ್ರೆ ಪ್ರೀತಿ ಆಗೋಯ್ತಾ ಪ್ರೀತಿ ಅಂದರೆ ಒಂದು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಡೋದು ನಿನ್ನ ನಿನ್ನ ಸತ್ ನಿನ್ನ ನೀನು ಹೇಗಿದೆಯೋ ಅದನ್ನು ನಾನು ಸ್ವೀಕಾರ ಮಾಡೋದು ನಾನು ಹೇಗಿದೀನೋ ಅದನ್ನು ಅವನು ಸ್ವೀಕಾರ ಮಾಡಬೇಕು ಅದೇ ನಿಜವಾದ ಪ್ರೀತಿ ನನ್ನನ್ನು ಅನುಸರಿಸ್ಬೇಕು ಗಂಡ ಗಂಡನ್ನು ಅನುಸರಿಸ್ಬೇಕಾಗಿರೋ ಹೆಂಡತಿ ಆಗ ಮಾತ್ರ ಜೀವನದಲ್ಲಿ ಆ ಪ್ರೀತಿ ಸಕ್ಸಸ್ ಕಾಣೋಕ್ಕೆ ಸಾಧ್ಯ ನಾನು ಇರೋದೆ ಹೀಗೆ ನೀನು ಇರೋದೆ ಹೀಗೆ ಅನ್ಕೊಂಡು ಹೋದರೆ ಅದು ಸಕ್ಸಸ್ ಕಾಣೋದಿಲ್ಲ ಕೂತು ಮಾತಾಡ್ದು ಮಾತಾಡಿ ಬಗೆಹರದಿರೋ ಸಮಸ್ಯೆನೇ ಇಲ್ಲ ಪ್ರೀತಿ ಮಾಡಿದವರು ಇಷ್ಟೋ ಜನ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಎಷ್ಟೆಷ್ಟು ವರ್ಷ ಕಾದಿರೋರು ಇದ್ದಾರೆ ಯಾಕೆ ಫಿಲಮ್ ಆ್ಯಕ್ಟ್ರೆಸ್ಗಳು ನೀವೇ ನೋಡಿದ್ದೀರಾ ಅವ್ರ ಹೆಸರು ಇವಾಗ ಹೇಳೋದು ಬೇಡ ಹದಿನೆಂಟು ವರ್ಷ ಆಕೆ ಆತನಗೋಸ್ಕರ ಕಾದು ಹದಿನೆಂಟು ವರ್ಷ ಆದ ಮೇಲೆ ಪ್ರೀತಿ ಮಾಡಿ ಹದಿನೆಂಟು ವರ್ಷ ಆದ ಮೇಲೆ ಆಕೆ ಆಕೆ ಸಿಕ್ಕಿ ಮದುವೆ ಮಾಡ್ಕೊ ಮಾಡಿರ್ತ ಮಾಡ್ಕೊಂಡಿರತಕ್ಕಂಥದ್ದು ಅರ್ಥ ಆಯ್ತಾ ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ ಮಾತಿನಲ್ಲಿ ಪ್ರೀತಿ ತೋರಿಸಿ ನಿಜವಾದ ವಿಷಯಗಳನ್ನ ಒಪ್ಕೊಳ್ಳಿ ನಿಮ್ಮನ್ನು ಆಕೆಯನ್ನು ಹೇಗಿದಳೋ ಆತ ಒಪ್ಕೋಬೇಕು ಆತ ಹೇಗಿದಾನೋ ಆಕೆ ಒಪ್ಕೋಬೇಕು ಅರ್ಥ ಆಯ್ತಾ ಆಕೆಯ ನಡೆಯೋ ಆಕೆಯ ಜೀವನ ಶೈಲಿನ ಆತನ ಆತ ಅನುಸರಿಸಿ ನಡಿಬೇಕು ಆತನನ್ನ ಜೀವ ಆತನ ಜೀವನ ಶೈಲಿನ ಆಕೆ ಅನುಸರಿಸಿ ನಡಿಬೇಕು ಆಗ ಮಾತ್ರ ಸಾಧ್ಯ ಪ್ರೀತಿ ಸಕ್ಸಸ್ ಆಗೋದು ಅರ್ಥ ಆಯ್ತಾ ಪ್ರೀತಿ ಮಾಡೋದಕ್ಕೂ ಮುಂಚೆ ಸಾವಿರ ಯೋಚನೆ ಮಾಡಿ ಅಮ್ಮ ಇದ್ದಾರೆ ತಂಗಿ ಇರ್ತಾರೆ ಅಕ್ಕ ಇರ್ತಾರೆ ಅಣ್ಣ ಇರ್ತಾರೆ ತಮ್ಮ ಇರ್ತಾರೆ ನಾಳೆ ದಿನ ನೀವು ಮದುವೆ ಮಾಡಿಕೊಂಡು ನೀವು ಚಿಕ್ಕ ವಯಸ್ಸಲ್ಲೇ ಓಡೋದರು ಹೋದ್ರೂ ಅದು ನಿಜವಾದ ಪ್ರೀತಿ ಆಗಿರಲ್ಲ ಅದು ಏನು ಅಟ್ರಾಕ್ಷನ್ ಆಗಿರುತ್ತೆ ಒಂದು ಏಜಲ್ಲಿ ಆ ಭಾವನೆ ಬರುತ್ತೆ ಎಲ್ಲರಿಗೂ ಬರುತ್ತೆ ಇದ್ದವ್ರು ಯಾರು ಇಲ್ಲ ಯಾರೇನು ಸಾಚ ಅಲ್ಲ ಎಲ್ಲರೂ ಮನುಷ್ಯರೇ ಎಲ್ಲರ ಮನಸ್ಸು ಭಾವನೆ ಬರುತ್ತೆ ಸ್ವಲ್ಪ ದಿವಸ ಆದಮೇಲೆ ಅದೆಲ್ಲ ಕಿತ್ಕೊಂಡು ಹೋಗಿರುತ್ತೆ ಇವನು ನಾನು ಇಷ್ಟಪಟ್ಟಿದ್ದಲ್ಲ ಅಯ್ಯಪ್ಪ ಅನ್ನಂಗಾಗಿರುತ್ತೆ ಆದರೆ ನಿಮ್ಮ ಸುತ್ತಮುತ್ತ ಇರ್ತಾರಲ್ಲ ಅವ್ರ ಬಗ್ಗೆ ಯೋಚನೆ ಮಾಡಿ ನೀವು ನಿಮ್ಮದಾರಿನ ಇನ್ನೊಬ್ಬರು ಇಡೀಬಾರ್ದಲ್ವ ನಿಮ್ಮ ತಂದೆ ತಾಯಿ ಎಲ್ಲರ ಮುಂದೆ ಕತ್ತಿತ್ಕೊಂಡು ಓಡಾಡಬೇಕಲ್ವಾ ಸಾಧ್ಯ ಆದರೆ ದೊಡ್ಡವ್ರನ್ನ ಪ್ರೀತಿ ಇಷ್ಟ ಒಪ್ಪಿಸಿ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿ ಪ್ರೀತಿಗೊಬ್ಸಿ ಇಷ್ಟಪಟ್ಟಿದ್ದೀನಿ ಅಂತ ಅವರು ಪ್ರೀತಿ ಪ್ರೀತಿಸೋಕೆ ಪ್ರೀತಿ ಮಾಡೋದಕ್ಕೆ ಅಥವಾ ಮದುವೆ ಮಾಡ್ಕೊಳೋದಕ್ಕೆ ಒಪ್ಪಿಕೆ ಇಲ್ವಾ ನಿಮ್ಮದ ನಿಮ್ಮ ಕಾಲ್ ಮೇಲೆ ನಿಂತ್ಕೊಂಡಿದ್ದೀರಾ ನಿಮ್ಮ ಜೀವನನ ನಾನು ಎದುರಿಸೋ ಸಮಾಜನ ಎದುರಿಸ್ತೀನಿ ಸಮಾಜದಲ್ಲಿ ಬದುಕ್ತೀನಿ ಅನ್ನೋದಾದರೆ ಖಂಡಿತ ಮದುವೆಯಾಗಿ ಅಂತಲೇ ಹೇಳ್ತೀನಿ ನೋಡೋದ್ರಲ್ಲ ಸ್ನೇಹಿತರೆ ಪ್ರೀತಿ ಮಾಡಿದ ಮೇಲೆ ಏನೆಲ್ಲ ಅನುಸರಿಸಬೇಕು ಹೇಗೆಲ್ಲ ಒಬ್ರನ್ನೊಬ್ರು ಒಪ್ಕೋಬೇಕು ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ತೀರಲ್ಲ ಥ್ಯಾಂಕ್ ಯು